ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ನನ್ನ ಪ್ರಿವಿಯಸ್ ಒಂದು ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ, ನಾನು ಚಿಕ್ಕಪೇಟೆಯಲ್ಲೇ ಒಂದು ಸ್ಟೋರಲ್ಲಿ ಪ್ರಾಡಕ್ಟ್ಸ್ ತಗೊಂತೀನಿ, ಅಲ್ಲಿ ನನಗೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ. ಸೊ ಆ ಅಂಗಡಿಗೆ ನಾನೀಗ ವಿಸಿಟ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಪ್ರಾಡಕ್ಟ್ಸ್ ತಗೊಳೋದಿದೆ, ಹಂಗೆ ಆ ಸ್ಟೋರ್ ಎಲ್ಲಿ ಬರುತ್ತೆ, ನಾನು ಏನೇನು ತಗೊಂತೀನಿ, ತಗೊಂಡ್ಮೇಲೆ ನಾನು ಎಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ಇವತ್ತಿನ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಲೆಟ್ ಸ್ಟಾರ್ಟ್. ನಾನು ಮತ್ತು ನನ್ನ ಅಕ್ಕ ಹೋಗ್ತಾ ಇದ್ದೀವಿ, ಅವಳು ನನ್ನ ಜೊತೆ ಜಾಯಿನ್ ಆಗ್ತಾಳೆ, ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಅಕ್ಕ ಜೊತೆ ಟೂ ವೀಲರಲ್ಲಿ ಹೋಗ್ತಿದ್ದೀನಿ. ಅಕ್ಕ ನನ್ನ ಬಂದು ಸುಮ್ನಳ್ಳಿಲಿ ಪಿಕ್ ಮಾಡಿದ್ಲು. ಸೊ ನನ್ನ ಮನೆ ಇರೋದು ನಂದಿನಿಲ್ಲೇ ಹೊಟ್ಟು, ಅವಳು ಬಿ ಡಿ ಎ ಕಾಂಪ್ಲೆಕ್ಸಿಂದ ಬಂದು ಪಿಕ್ ಮಾಡಿ ಟೂ ವೀಲರಲ್ಲಿ ಹೋದ್ವಿ. ನಾವು ಹೋಗಿದ್ದು ಮಂಡೆ ಅನಿಸುತ್ತೆ, ಲೈಕ್ ಮಂಡೆ ಆರ್ ಲೈಕ್ ವೀಕ್ ಡೇಸಲ್ಲೇ ಹೋಗಿದ್ವಿ. ಆದ್ರೂ ಎಷ್ಟೊಂದು ರಶ್ ಇತ್ತು, ಚಿಕ್ಕಪೇಟೆ ಅಂದರೆ ತುಂಬಾ ರಶ್ ಇತ್ತು. ಸೊ ಗಾಡಿಯೆಲ್ಲ ಪಾರ್ಕ್ ಮಾಡಿ ವಿ ಫೈನಲಿ ಕೇಮ್ ಟು ಅವರ್ ಶಾಪ್. ನೀವು ನೋಡ್ತಿರ್ಬೋದು, ಶಾಪ್ ಬಂದು ಹಿತೇಶ್ ಟ್ರೇಡರ್ಸ್ ಅಂತ. ನಾನು ಹೋದಾಗ ಅವರೆಲ್ಲ ಊಟ ಮಾಡ್ತಿದ್ರು, ಊಟ ಟೈಮಿಂಗಾಗಿ ನಾನು ಹೋಗಿದ್ದು, ಅದಕ್ಕೋಸ್ಕರ ಅವರೆಲ್ಲ ಊಟ ಮಾಡಲಿ ಅಂತ ಕಾಯ್ದು ನನಗೆ ಏನೇನು ಬೇಕಿತ್ತು ಐ ಪರ್ಚೇಸ್. ವೆಡ್ಡಿಂಗ್ ಬುಕ್ ಆದಾಗ ಲೈಕ್ ಒಂದು 3-4 ವೆಡ್ಡಿಂಗ್ಸ್ಗೆ ಆಗುವಷ್ಟು ನಾನೆಲ್ಲ ಪರ್ಚೇಸ್ ಮಾಡ್ತೀನಿ ಅಟ್ ಎ ಟೈಮ್, ಒಂದ್ಸಲಿ ಹೋದಾಗ. ದೆನ್ ನನ್ನ ಫ್ರೆಂಡು ಹೇರ್ ಡಮ್ಮಿ ಕೇಳಿದ್ಲು, ಅದನ್ನು ತೊಗೊಂಡೆ. ಇದು ಒಂದು ಲೈಕ್ ಫ್ರೆಂಟ್ದು ಬ್ಯಾಗ್ ಎಕ್ಸ್ಟೆನ್ಷನ್ ಇತ್ತು. ಸೊ ಐ ಜಸ್ಟ್ ಟ್ರೈಡ್, ಅಕ್ಕ ಹಾಕೋ 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 ನನ್ನ ಫೋಟೋ ತೆಗಿತೀನಿ, ಮಮ್ಮಿ ಕಳಿಸ್ತೀನಿ, ಕಟಿಂಗ್ ಮಾಡಿಸಿದ್ಯಾ ಅಂತ ಅಂತ ಸುಮ್ಮನೆ ಹೇಳ್ತಾ ಇದ್ಲು. ಸೊ ಟ್ರೈ ಮಾಡಿದೆ, ಹೇಗೆ ಕಾಣಿಸ್ತಿದೆ ನನ್ನ ಫೇಸ್ಗೆ, ಐ ನೋ ಲುಕಿಂಗ್ ಲೈಕ್ ವೆರಿ ಫನ್ನಿ ಅಂತ. ಸೊ ಎಲ್ಲ ಬಿಲ್ ಮಾಡಿಸ್ಬಿಟ್ಟು ಹೊರಟ್ವಿ. ತುಂಬಾ ಒಂದು ಸಲ ಶಾಪಿಗೆ ಬಂದರೆ ತುಂಬಾ ಲೇಟ್ ಆಗಿಬಿಡುತ್ತೆ, ನಮಗೆ ಟೈಮಿಂಗೇ ಗೊತ್ತಾಗಲ್ಲ. ಕೆಲವೊಂದು ನನಗೆ ಅಲ್ಲಿ ಯಾವುದು ಸಿಕ್ಕಿಲ್ಲ, ಆದರೆ ನೆಕ್ಸ್ಟಲ್ಲೇ ನನಗೆ ಇನ್ನೊಂದು ಶಾಪ್ ಇದೆ, ಆ ಶಾಪಲ್ಲೇ ಬಂದುಬಿಟ್ಟು ನಾನು ಅಲ್ಲಿ ಪರ್ಚೇಸ್ ಮಾಡಿದೆ. ಕೆಲವೊಂದು ಐಟಮ್ಸ್ ನನಗೆ ಖಾಲಿ ಆಗಿಬಿಟ್ಟಿತ್ತು ನನ್ನ ರೆಗ್ಯುಲರ್ ಸ್ಟೋರಲ್ಲಿ. ಸೊ ಮುಗಿಸ್ಕೊಂಡು ನಾವೆಲ್ಲೂ ಹೋಗಿಲ್ಲ, ಚಿಕ್ಕಪೇಟೆ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೊರಟ್ಬಿಡೋಣ. ಯಾಕಂದರೆ ಮನೆಗೆ ಹೋಗಿ ಇನ್ನು ಬೇರೆ ಕೆಲಸ ಇತ್ತು, ಸ್ವಲ್ಪ ಏನೋ ಪ್ರಾಕ್ಟೀಸಿಂಗ್ ಇತ್ತು ನಮಗೆ, ಅದಕ್ಕೋಸ್ಕರ ಸರಿ ಮನೆಗೆ ಹೊರಟ್ಬಿಟ್ವಿ. ನಾವು ಊಟ ಸಹ ಆಚೆ ಮಾಡಿರಲಿಲ್ಲ, ಆಲ್ಮೋಸ್ಟ್ 4:30 ಮಮ್ಮಿ ಬಿಸಿ ಬಿಸಿ ರಸಮ್ಮು ದೆನ್ ಪುದೀನ ಕಬಾಬ್ ಮಾಡಿದರು, ತುಂಬಾ ಹ್ಯಾಪಿಯಾಗಿ ತಿಂದು. ಒಂದು ಸೆಕೆಂಡ್ ಲೈಟ್ ಹಾಕ್ತೀವಿ. ಅಯ್ಯೋ, ಸೊ ಇವಾಗ ಕೆಳಗಡೆ ಬಂದಿದ್ವಿ ನಮ್ಮ ಅಕ್ಕನ ರೂಮ್ಗೆ, ಎಲ್ಲ ಸ್ವಲ್ಪ ಪ್ರಾಡಕ್ಟ್ಸ್ನೆಲ್ಲ ಎತ್ಕೊಂಡು ರೆಡಿ ಮಾಡಿಕೊಂಡು ವ್ಯಾನಿಟಿ ಇಲ್ಲಿ ಎಲ್ಲ ಜೋಡಿಸ್ಕೋಬೇಕಿದೆ. ಸೊ ಮಮ್ಮಿ ಮನೇಲಿ ಬಂದು ಅಲ್ಲಿ ಇವಾಗ ಎಲ್ಲ ಪ್ರಾಡಕ್ಟ್ಸ್ನ ತೊಗೊಳ್ತಿದ್ದೀನಿ, ಹೊರಡಬೇಕು ಮನೆಗೆ. ಬನ್ನಿ ತೋರಿಸ್ತೀನಿ ಏನೇನು ಪ್ರಾಡಕ್ಟ್ಸ್ ತೊಗೊಳ್ತೀನಿ ಅಂತ ಎಲ್ಲ ರೆಡಿ ಮಾಡ್ತಿದ್ದಾಳೆ. ಇದು ಬಂದು ನನ್ನ ಫೇವ್ರೆಟ್ ಕ್ಲಿಪ್ಪು, ನನ್ನ ಮಗನಿಗೆ ಪಾ ಪೆಟ್ರೋಲ್ ಕಾರ್ಟೂನ್ ಏನು ಟಿ ವಿಯಲ್ಲಿ ಬರುತ್ತೋ ತುಂಬ ಇಷ್ಟ. ಸೊ ನನಗೆ ಹೇಳಿ ಹೋಗಿದ್ದೆ ಅವನಿಗೆ ಮನೇಲಿ ಬಿಟ್ಟು ಸರ್ಪ್ರೈಸ್ ತೊಗೊಂಡು ಬರ್ತೀನಿ ಅಂತ. ಸೊ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನಾನು ಸುಮ್ಮನೆ ಬೆಡ್ ಮೇಲೆ ಇಟ್ಟು ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಅವನು ಆಟ ಆಡ್ತಿದ್ದೆ, ಅವ್ನು ಸಡನ್ನಾಗಿ ತಿರುಗಿ ನೋಡಿ ಅವ್ನು ಖುಷಿ ಆಯಿತು. ಆ್ಯಂಡ್ ದೆನ್ ಈಸ್ ಆಸ್ಕಿಂಗ್, ಇನ್ನೂ ಅದರಲ್ಲಿ ಇನ್ನೂ 3 ಬೇರೆ ಡಾಗ್ಸ್ ಕ್ಯಾರೆಕ್ಟರ್ಸ್ ಇದೆ, ನೀನು ರಾಕಿ ತರಬೇಕಿತ್ತು ಅದು ಇದು ಅಂತೆಲ್ಲ ಹೇಳ್ತಿದ್ದ. ವೆರಿ ಹ್ಯಾಪಿ, ಅವನಿಗೆ ಖುಷಿ ಆಯಿತು, ತುಂಬಾ ಸರ್ಪ್ರೈಸ್ ಸಹ ಆಯಿತು. ತುಂಬ ಲೇಟ್ ಆಗಿಬಿಟ್ಟಿತ್ತು ಊಟ ಮಾಡಿ ಇನ್ನೇನು ಮಲಗೋ ಸಮಯ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಅವನು ಎಷ್ಟು ಚೆನ್ನಾಗಿ ಅದನ್ನು ನೋಡ್ತಿದ್ದಾನೆ ಅಂತ, ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.